ಇದಿರೋ ಚಿಕ್ಕದ ಅಲ್ಲ. ಬೆಂಗಳೂರಿನಲ್ಲಿ ಹಾಂ ವಾ ನೋಡಿ ನವಿಲನ್ನ ನೋಡಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇದ್ದೀವಿ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ವಾಕ್ ಮಾಡಬೇಕಾದ್ರೆ ಒಂದು ನವಿಲನ್ನು ಕಂಡು ಆ ನವಿಲನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹತ್ತಿರ ಹೋದರೆ ಪಾಪ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಹತ್ತಿರ ಹೋಗ್ತಾ ಇಲ್ಲ, ಯಾಕೆ ಅಂದರೆ ಅದರದ್ದು ಜಾಗದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿ ಸುಮಾರು ದೊಡ್ಡ ಎಕರೆ ಸುಮಾರು ಜಾಗದಲ್ಲಿ ಯೂನಿವರ್ಸಿಟಿ ಸುಮಾರು ಎಕರೆನಲ್ಲಿದೆ. ಅದರಲ್ಲಿ ಕೆಲವೊಂದಲ್ಲಿ ಮಾತ್ರ ಕಟ್ಟಡಗಳನ್ನ ಕಟ್ಟಿದ್ದಾರೆ, ಇನ್ನು ಮಿಕ್ಕಿದ್ದೆಲ್ಲ ಈ ರೀತಿ ಕಾಡಾಗಿದೆ. ನಮಗೆ ಕಾಡಂದರೆ ಕಾಡಿನ ಪರಿಕಲ್ಪನೆಯೇ ನಮಗಿಲ್ಲ. ಬೆಂಗಳೂರಿನಂತಿರೋರಿಗೆ ಇದೇ ಒಂದು ಕಾಡು. ಒಳ್ಳೆ ಗಾಳಿ ಇದೆ, ಆಮೇಲೆ ಒಳ್ಳೆ ಪಕ್ಷಿಗಳ ಸೌಂಡು ಕಲರವ ಅಂತ ಏನು ಹೇಳ್ತಾರೆ ಕನ್ನಡದಲ್ಲಿ, ಅದು ಕೇಳಿಸ್ತಾ ಇದೆ. ನೋಡಿ ಈ ದಟ್ಟ ಅರಣ್ಯದಲ್ಲಿ ಕ್ಯಾಂಪಸ್ ಯೂನಿವರ್ಸಿಟಿಯಲ್ಲಿ ಇದೊಂದು ಜಾಗ ಇದೆ. ಸೊ ನಾವೀಗ ಹೊರಡ್ತಾಯಿದ್ದೀವಿ. ಎಲ್ಲೆಡೆ ಹಸಿರು ತುಂಬಿರಬೇಕು, ಆಗ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಆಕ್ಸಿಜನ್ ಇದ್ದರೆ ಹೆಲ್ತ್ ಚೆನ್ನಾಗಿರುತ್ತೆ. ಹಾ ನೋಡಿ, ವಾಕ್ ಮಾಡ್ತಾಯಿದ್ರೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ಯಾರಪ್ಪ ಈ ದಾರಿ ಮಾಡಿದ್ರು ಅಂತ ಅನ್ಕೋತೀರಾ? ಇದನ್ನು ಕಾಲ್ದಾರಿ ಅಂತ ಹೇಳ್ತಾರೆ. ಏನಂಗಂದರೆ ನಾವು ಅವಾಗವಾಗ ನಡೀತಾ ಇದ್ರೆ ಸಾಮಾನ್ಯವಾಗಿ ಇಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಅನಿಸುತ್ತೆ. ರೆಗ್ಯುಲರಾಗಿ ನೀರು ಹರ್ಕೊಂಡು ಹೋಗುತ್ತೆ, ಮತ್ತು ಜನಗಳು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಹಾಗಾಗಿ ಒಂದು ದಾರಿ ಪಾತ್ ಕ್ರಿಯೇಟ್ ಆಗುತ್ತೆ, ಸೃಷ್ಟಿ ಆಗುತ್ತೆ. ನೋಡಿ ನವಿಲುಗಳು ಅಲ್ಲಿ ಒಂದು ನಾಲ್ಕೈದಿದೆ, ಮೆತ್ತಗೆ ಹೋಗೋಣ. ಓ ಹೊರಟೋಯ್ತು. ನೋಡಿ ಇಲ್ಲಿ ನವಿಲುಗಳು ಗುಂಪು ಗುಂಪಾಗಿದೆ. ಇಲ್ಲೊಂದು ನವಿಲಿತ್ತು, ಓಡೋಯ್ತು. ನಾವೆಲ್ಲಿಗೆ ಬಂದಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ದಿಸ್ ಲೀಡ್ಸ್ ಟು ದ ಸ್ಪೋರ್ಟ್ಸ್ ಗ್ರೌಂಡ್ ಹೋಗುತ್ತೆ ಅನ್ನೋಷ್ಟು ಮಾತ್ರ ಗೊತ್ತು. ಜನಗಳು ಎಲ್ಲ ಕಡೆನೂ ಪ್ಲಾಸ್ಟಿಕ್ನ ಹಾಕ್ತಾರೆ, ಇಲ್ಲೂ ಕೂಡ ಪ್ಲಾಸ್ಟಿಕ್ ಹಾಕಿದ್ದಾರೆ. ನೋಡಿ ಯಾವುದೋ ಒಂದು ಬರ್ಡ್ ನಮ್ಮನ್ನು ಕೂಗಿ ಕರೀತಾ ಇದೆ. ವಾಟ್ ಎ ಬ್ಯೂಟಿ ಆಫ್ ದಿಸ್ ಬರ್ಡ್.
ದಾರಿ ಇಲ್ಲಿಗೆ ಕೊನೆ ಆಗ್ತಾ ಇದೆ. ಇಲ್ಲಿದೆ, ಅಲ್ಲಿ ಹೋಗ್ತಾ ಇಲ್ಲ, ವಾಪಸ್ ಹಿಂಗೆ ಹೋಗ್ತಾ ಇದೆ. ನೋಡಿ, ಇದೆಲ್ಲ ಚಿಕ್ಕ ಪಾತ್ ಇದೆ, ಇದರಲ್ಲಿ ನಮ್ಮ ಕಾಲುಗಳಿಗೆಲ್ಲ ತಡೆಯುತ್ತೆ. ಒಂದು ಜೀನ್ಸ್ ಹಾಕ್ಕೊಂಡು ಹೋದ್ರೆ ಒಳ್ಳೆಯದು, ಇಲ್ಲಾಂದರೆ ಮುಳ್ಳೆಲ್ಲ ಚುಚ್ಚೋ ಸಂಭವಗಳು ಜಾಸ್ತಿ ಇರುತ್ತೆ. ತುಂಬ ಕಡಿದಾಗಿದೆ, ಚಿಕ್ಕದಾಗಿದೆ. ಜಾಗ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಈಗಿನ ಯುವಕರು. ಮತ್ತು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಚಿಕ್ಕದಾಗಿದೆ ಅದು ದೂರ. ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ನಲ್ಲಿ ಒಂದು ರೀತಿಯ ಭಯ, ಮುಂದೆ ಇಲ್ಲಪ್ಪ, ದಾರಿ ಎಲ್ಲಿದೆ, ಸಿಗತ್ತಾ ಇಲ್ವಾ, ಈ ರೀತಿ ಇದೆಲ್ಲ ಅನಿಸುತ್ತೆ. ಆದರೆ ನೀವು ಒಂದು ಸಾರಿ ಹೋಗ್ಬಿಟ್ರೆ ಈ ರೂಟ್ ಗೊತ್ತು, ನನಗೆ ನಡೆಯ ಹೋಗಡ ಅಂತ ಅನಿಸುತ್ತೆ. ಸೊ ದಟ್ ಈಸ್ ಅ ಡಿಫ್ರೆನ್ಸ್. ನೋಡಿ, ಇಲ್ಲೊಂದು ಕೆರೆ ಇದೆ, ತೋರಿಸ್ತೀನಿ ಬನ್ನಿ. ನೀರಿನ ಸಂಗ್ರಹ ಇಲ್ಲಿದೆ. ಇಲ್ಲಿ ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಬನ್ನಿ, ಹೊಸದಾಗೆ ಇನ್ವೆನ್ಷನ್ ಮಾಡೋಣ. ವಾವ್, ಬ್ಯೂಟಿಫುಲ್, ಅದೇ ಸುಂದರವಾಗಿದೆ ಈ ಕೆರೆಯ ವ್ಯೂ. ನೋಡಿ, ಇದೊಂದು ಯೂನಿವರ್ಸಿಟಿನಲ್ಲಿ ಸಣ್ಣ ನೀರಿನ ಸಂಗ್ರಹ, ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಯಿತಾ, ಈಗ ನಾವು ಇಲ್ಲಿಂದ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ಯಪ್ಪ, ನೋಡಿ, ಮತ್ತೆ ಹಿಂದೆ ಹೋಗ್ಬೇಕಾ ಅಂತ ಇದ್ದಾರೆ. ಇವೆಲ್ಲ ಎಕ್ಸ್ಪ್ಲೋರ್ ಮಾಡಿದವ್ರಿಗೆ ಗೊತ್ತಾಗೋದು ಇದ್ರ ಮಜಾ. ಮೈ ಗಾಡ್, ಸೂಪರ್, ಗಾಟ್ ಇಟ್, ದೇರ್ ಇಸ್ ಅ ವೇ. ವಾವ್, ನೈಸ್. ಔಚ್ 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 ಔಚ್. ಬಂದು ನಾವು ನೀರಿನ ಸಂಗ್ರಹದ ಏರಿಯ ಮೇಲೆ. ಅಂತೂ ಇಂತೂ ನಮಗೆ ರೋಡ್ ಕಾಣಿಸ್ತಾ. ಸೊ ವೆರಿ ನೈಸ್, ಸ್ಟೆಪ್ಸು ಮಾಡಿದ್ದಾರೆ, ನೈಸ್. ಹೂ, ಹೋ, ವಾವ್, ಯೂನಿವರ್ಸಿಟಿ ಗ್ರೌಂಡ್ ಕಾಣಿಸ್ತಾ ಇದೆ. ನೋಡಿ, ಇದೆ ಯೂನಿವರ್ಸಿಟಿ ಗ್ರೌಂಡ್. ಬಂದು ನಾವು UCPE ಗ್ರೌಂಡ್ ಹತ್ರ. ಸೊ ನಿಮಗೆಲ್ಲ ಇದು ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇರೋರಿಗೆ ಇದು ಗೊತ್ತಿರುತ್ತೆ. ಬನ್ನಿ, ಗ್ರೌಂಡನ್ನು ಒಂದ್ಸರಿ ತೋರಿಸ್ಬಿಟ್ಟು ಇವತ್ತೊಂದು ವಿಡಿಯೋನ ನಾನು ಕ್ಲೋಸ್ ಮಾಡ್ತೇನೆ. ಏನು ಮಾಡ್ತಾಯಿದ್ದಾರೆ ಎಲ್ಲ ಗ್ರೌಂಡಲ್ಲಿ ಎಲ್ಲರೂ ಕೂಡ? ಆಟ ಆಡ್ತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ. ಆಯಿತಾ, ನೋಡಿ, ಇಲ್ಲೆಲ್ಲ ಕೂತಿದ್ದಾರೆ ಸ್ಟೇಡಿಯಮ್ನಲ್ಲಿ. ಇದು ಲಾಂಗ್ ಜಂಪು, ಇಲ್ಲೆಲ್ಲ ಆಟ ಆಡಲಿಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ ಇಲ್ಲ ಕೂಡ. ಸೊ ಇಲ್ಲೆಲ್ಲ ಇವೆಂಟ್ ಕೂಡ ನೀವು ಆರ್ಗನೈಸ್ ಮಾಡ್ಬೋದು, ಯೂನಿವರ್ಸಿಟಿಯಲ್ಲೇ ಪರ್ಮಿಷನ್ ತೊಗೊಂಡ.